ಕುಮಾರ್ ಜನಿಸಿದ್ದು ಬೆಂಗಳೂರು ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿ ತಂದೆ ಕೆಂಪೇಗೌಡ ತಾಯಿ ಗೌರಮ್ಮ 7ನೇ ತರಗತಿಯಲ್ಲಿದ್ದಾಗಲೇ ರಾಜಕೀಯದ ಆಸಕ್ತಿ ಹೊಂದಿದ್ದ ಶಿವಕುಮಾರ್ ಹುಡುಗರ ಗುಂಪಿನಲ್ಲಿ ನಾಯಕರಾಗೋದು ಶಾಲೆಯಲ್ಲಿ ಲೀಡರ್ ಪಟ್ಟಕ್ಕೆ ಏರೋದು ಆಟೋಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸೋದು ಹೀಗೆ ಸಹಪಾಠಿಗಳ ಪೈಕಿ ಜನಪ್ರಿಯರಾಗಿದ್ದರು ಕನಕಪುರದ ಸೇಂಟ್ ರೀಟಾಸ್ ಶಾಲೆಯಲ್ಲಿ ಶಾಲಾ ಶಿಕ್ಷಣವನ್ನು ಆರಂಭಿಸಿದ ಶಿವಕುಮಾರ್ ಆನಂತರ ಬೆಂಗಳೂರಿನಲ್ಲಿ ಶಾಲಾಭ್ಯಾಸವನ್ನು ಮುಂದುವರೆಸಿದರು ಬೆಂಗಳೂರಿನ ಪ್ರತಿಷ್ಠಿತ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬಸವೇಶ್ವರ ನಗರದ ಕಾರ್ಮೆಲ್ ಸ್ಕೂಲ್ಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಗರದ ಹೆಸರಾಂತ ವಿದ್ಯಾ ಸಂಸ್ಥೆ ವಿದ್ಯಾವರ್ಧಕ ಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಸಂಪನ್ನಗೊಳಿಸಿದರು ಆನಂತರ ಎಚ್ಕೆಇಎಸ್ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮಾಡಿದ ಶಿವಕುಮಾರ್ ಆಮೇಲೆ ಎಸ್ಜೆಆರ್ಸಿ ಕಾಲೇಜಿನಲ್ಲಿ ಪದವಿ ಶಿಕ್ಷಣಕ್ಕೆ ಸೇರ್ಪಡೆಗೊಂಡರು ವ್ಯಾಸಂಗ ಮುಂದುವರಿಸುತ್ತಲೇ ಸಕ್ರಿಯ ರಾಜಕಾರಣದಲ್ಲಿ ಇವರು ಹೆಜ್ಜೆ ಇಡತೊಡಗಿದರು ಕಾಲೇಜಿನಲ್ಲಿದ್ದಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಆಕರ್ಷಿತರಾಗಿ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸತೊಡಗಿದ ಇವರು ಜನಪರ ಹೋರಾಟ ಮತ್ತು ಸಮಾಜಮುಖಿ ಕೆಲಸಗಳ ಕಡೆ ಒಲವು ಹೆಚ್ಚಾದ ಕಾರಣ ಕೇವಲ 21 ವರ್ಷದವರಾಗಿರುವಾಗಲೇ ರಾಜಕೀಯದ ಅಖಾಡ ಪ್ರವೇಶಿಸಿದ ಹೆಗ್ಗಳಿಕೆಗೆ ಪಾತ್ರರಾದರು ಸ್ಥಳೀಯ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನಿರ್ದೇಶಕರಾಗಿ ನೇಮಕವಾಗಿದ್ದು ಇವರ ರಾಜಕಾರಣಕ್ಕೆ ಮುನ್ನುಡಿಯಾಯಿತು ವ್ಯಾಸಂಗ ಪೂರ್ಣಗೊಳಿಸುವ ಮೊದಲೇ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ಸಿಕ್ಕಾಗ ಆ ಅವಕಾಶವನ್ನು ಸ್ವೀಕರಿಸುವ ಎದೆಗಾರಿಕೆ ತೋರಿದ್ದು ಇವರ ವ್ಯಕ್ತಿತ್ವದ ವಿಶೇಷ ಎನ್ಎಸ್ಯುಐ ಯುವ ಕಾಂಗ್ರೆಸ್ ಹೀಗೆ ಪಕ್ಷದ ಕೆಳಹಂತದಿಂದ ಮೇಲೇರಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಾಸಕ ಸಚಿವ ಮುಂತಾದ ವಿವಿಧ ಸ್ಥರಗಳಲ್ಲಿದ್ದು ಜನಸೇವೆ ಮಾಡಿದ ಇವರು ಒಂದೊಂದು ಹಂತದಲ್ಲೂ ರಾಜಕೀಯದ ವೈವಿಧ್ಯಮಯ ಪಟ್ಟುಗಳನ್ನು ಕರಗತ ಮಾಡಿಕೊಳ್ಳುತ್ತಾ ಪಕ್ಷದ ತಳಮಟ್ಟದ ಕಾರ್ಯಕರ್ತರಿಂದ ಮೊದಲುಗೊಂಡು ಉನ್ನತ ನಾಯಕರು ಪದಾಧಿಕಾರಿಗಳವರೆಗೆ ಎಲ್ಲರೊಂದಿಗೆ ತಮ್ಮ ಪ್ರಭಾವ ಬೆಳೆಸಿಕೊಳ್ಳುತ್ತಾ ಹೋದರು 1985ರಲ್ಲಿ ವಿಧಾನಸಭೆ ಚುನಾವಣೆ ಘೋಷಣೆಯಾಗಿತ್ತು ಮಹತ್ವಾಕಾಂಕ್ಷಿ ಶಿವಕುಮಾರ್ ಸಾತನೂರು ಕ್ಷೇತ್ರದಿಂದ ಅಖಾಡಕ್ಕೆ ಇಳಿದೇ ಬಿಟ್ಟರು ಅಂದು ಅವರಿಗೆ ಎದುರಾಳಿಯಾಗಿದ್ದವರು ಸಾಮಾನ್ಯರಲ್ಲ ಜನತಾ ಪಕ್ಷದಿಂದ ಸ್ಪರ್ಧಿಸಿದ್ದ ಎಚ್ ಡಿ ದೇವೇಗೌಡರು ಶಿವಕುಮಾರ್ ಅವರ ಪ್ರತಿಸ್ಪರ್ಧಿಯಾಗಿದ್ದರು ಆ ಚುನಾವಣೆಯಲ್ಲಿ ಯುವಕ ಶಿವಕುಮಾರ್ಗೆ ವಿಜಯಲಕ್ಷ್ಮಿ ಒಲಿಯಲಿಲ್ಲ ಹಾಗಂತ ಶಿವಕುಮಾರ್ ಧೃತಿಗೆಡಲಿಲ್ಲ ಮತ್ತು ಸುಮ್ಮನೆ ಕೂರಲಿಲ್ಲ 1987ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಸಾರ್ವಜನಿಕ ಜೀವನಕ್ಕೆ ಮತ್ತಷ್ಟು ಸಾಣೆ ಹಿಡಿದುಕೊಂಡರು ನೋಡು ನೋಡುತ್ತಿದ್ದಂತೆ 1989ರ ವಿಧಾನಸಭಾ ಚುನಾವಣೆ ಬರುತ್ತಿದ್ದಂತೆಯೇ ಮತ್ತೊಮ್ಮೆ ಸಾತನೂರು ಕ್ಷೇತ್ರದಲ್ಲೇ ಅದೃಷ್ಟ ಪರೀಕ್ಷೆಗಿಳಿದ ಶಿವಕುಮಾರ್ಗೆ ಈ ಬಾರಿ ಅದೃಷ್ಟ ಲಕ್ಷ್ಮಿ ಕೈ ಹಿಡಿದುಬಿಟ್ಟಳು ಚುನಾವಣೆಯಲ್ಲಿ ಗೆದ್ದ ಶಿವಕುಮಾರ್ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದರು ಆಗ ಶಿವಕುಮಾರ್ ಅವರು 29ರ ಹರೆಯದ ಯುವಕ 1994ರ ಚುನಾವಣೆಯಲ್ಲಿ ಶಿವಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿತು ಛಲ ಬಿಡದ ಶಿವಕುಮಾರ್ ಪಕ್ಷೇತರರಾಗಿ ಸ್ಪರ್ಧಿಸಿ ಎದುರಾಳಿಗಳ ವಿರುದ್ಧ ತೊಡೆತಟ್ಟಿ ಜಯ ಗಳಿಸಿಬಿಟ್ಟರು ಆ ಜಯದ ಹುರುಪಿನೊಂದಿಗೆ ಪಕ್ಷದ ತೆಕ್ಕೆಗೆ ಮರಳಿಬಿಟ್ಟರು ಇವರ ಜೈತ್ರ ಯಾತ್ರೆ 1999ರಲ್ಲೂ ಮುಂದುವರಿಯಿತು ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಸ್ಪರ್ಧಿಸಿ ಗೆದ್ದ ಶಿವಕುಮಾರ್ ನಂತರ 2004ರಲ್ಲೂ ಆ ಯಶಸ್ಸನ್ನು ಪುನರಾವರ್ತನೆ ಮಾಡಿದರು ವಿಧಾನಸಭಾ ಕ್ಷೇತ್ರಗಳ ಮರುವಿಂಗಡಣೆಯಿಂದಾಗಿ ಕನಕಪುರ ಕ್ಷೇತ್ರದಲ್ಲಿ ಸಾತನೂರು ವಿಲೀನಗೊಂಡಿತು ಹೀಗಾಗಿ 2008ರಲ್ಲಿ ಕನಕಪುರದಿಂದ ಗೆದ್ದ ಶಿವಕುಮಾರ್ ನಂತರ 2013ರ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಪಿಜಿಆರ್ ಸಿಂಧ್ಯಾರನ್ನು ಮಣಿಸಿದರು 2018ರಲ್ಲಿ ಅಗಾಧ ಬಹುಮತದೊಂದಿಗೆ ಡಿಕೆ ಶಿವಕುಮಾರ್ 7ನೇ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾದರು ಎಸ್ ಬಂಗಾರಪ್ಪ ಎಸ್ಎಂ ಕೃಷ್ಣ ಸಿದ್ದರಾಮಯ್ಯ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರಗಳಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ ಹೆಗ್ಗಳಿಕೆ ಶಿವಕುಮಾರ್ ಅವರದ್ದು ಬಂದಿಖಾನೆ ಮತ್ತು ಗೃಹ ರಕ್ಷಕ ದಳ ನಗರಾಭಿವೃದ್ಧಿ ಸಹಕಾರ ವಿದ್ಯುತ್ ಭಾರಿ ನೀರಾವರಿ ವೈದ್ಯಕೀಯ ಶಿಕ್ಷಣ ಕನ್ನಡ ಮತ್ತು ಸಂಸ್ಕೃತಿಯಂತಹ ಖಾತೆಗಳನ್ನು ನಿರ್ವಹಿಸಿದ ಹೆಗ್ಗಳಿಕೆ ಶಿವಕುಮಾರ್ ಅವರದ್ದು 2001ರಲ್ಲಿ ಎಐಸಿಸಿ ಸದಸ್ಯ 1985ರಿಂದ 2001ರ ತನಕ ಕೆಪಿಸಿಸಿ ಕಾರ್ಯದರ್ಶಿ 2008ರಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ 2013 ಮತ್ತು 2018ರ ಚುನಾವಣೆಗಳಲ್ಲಿ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷ ಹೀಗೆ ವಿಭಿನ್ನ ಹೊಣೆಗಾರಿಕೆಗಳನ್ನು ಸಮರ್ಥವಾಗಿ ನಿಭಾಯಿಸಿದರು ಶಿವಕುಮಾರ್
2013 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿ ಸರ್ಕಾರ ರಚನೆಯಾಗಿ ಒಂದು ವರ್ಷದ ನಂತರ ಶಿವಕುಮಾರ್ ಅವರಿಗೆ ಸಂಪುಟ ಭಾಗ್ಯ ದಕ್ಕಿತು. ಇಂಧನ ಖಾತೆಯ ನೊಗ ಹೆಗಲೇರಿತು. ರಾಜಕೀಯದಲ್ಲಿ ಅಗಾಧ ಯಶಸ್ಸನ್ನು ಕಂಡಿರುವ ಡಿಕೆ ತಮ್ಮ ಸೋದರ ಡಿಕೆ ಸುರೇಶ್ರನ್ನು ಸಂಸದರನ್ನಾಗಿಸುವಲ್ಲಿ ಯಶ ಕಂಡಿದ್ದಾರೆ. ರಾಜಕೀಯ ದಿಗ್ಗಜ ದೇವೇಗೌಡರ ಎದುರು ಓರ್ವ ರಾಜಕೀಯ ಅನನುಭವಿಯನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಿ ಗೆಲ್ಲಿಸಿಕೊಂಡವರೆಂಬುದು ಜಗಜ್ಜಾಹಿರಾಗಿದೆ. ಒಕ್ಕಲಿಗ ಸಮುದಾಯದ ಪ್ರಭಾವಿ ಮುಖಂಡ ಎಸ್ ಟಿ ದೇವೇಗೌಡರ ಕುಟುಂಬ ಮತ್ತು ಡಿಕೆ ಶಿವಕುಮಾರ್ ನಡುವೆ ಈ ಎರಡೂ ಪಾಳೆಗಳ ಮಧ್ಯೆ ಗಡ್ಡಿ ಗೀರದಿದ್ದರೂ ಬೆಂಕಿ ಹೊತ್ತಿಕೊಳ್ಳುವಂತಹ ಪರಿಸ್ಥಿತಿ ಇತ್ತು. ಆದರೆ ಅದು ಕ್ರಮೇಣ ತಣ್ಣಗಾಯಿತು. 2018ರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚನೆಯಾಗಿ ಎಸ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗುವುದರಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ದೊಡ್ಡದೇ ಇತ್ತು. ಕರ್ನಾಟಕದ ರಾಜಕಾರಣ ಮಾತ್ರವಲ್ಲದೆ ದೇಶದ ಇತರೆಡೆಯೂ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಕೆಲವೊಮ್ಮೆ ಕೊಡುಗೆ ಸಹಕಾರ ನೀಡಿದ ಶಿವಕುಮಾರ್ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸುವಲ್ಲಿಯೂ ಯಶಸ್ಸು ಕಂಡಿದ್ದಾರೆ. ಬಿಹಾರ, ರಾಜಸ್ಥಾನ, ಅಸ್ಸಾಂ, ಕೇರಳ, ತಮಿಳುನಾಡು ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ಹೊತ್ತು ಸಮರ್ಥವಾಗಿ ನಿಭಾಯಿಸಿದ್ದು ಪ್ರಶಂಸೆಗೆ ಪಾತ್ರವಾಗಿದೆ. ಡಿಮಾನಿಟೈಸೇಷನ್ ಆದ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ರಾಷ್ಟ್ರಮಟ್ಟದ ಜವಾಬ್ದಾರಿಯೊಂದಿಗೆ ದಕ್ಷಿಣ ಭಾರತದ ಉಸ್ತುವಾರಿಯನ್ನು ವಹಿಸಿಕೊಂಡು ಕಾರ್ಯನಿರ್ವಹಿಸಿದ್ದು ಗಮನಾರ್ಹವಾಗಿದೆ. ಮಹಾರಾಷ್ಟ್ರದ ವಿಲಾಸರಾವ್ ದೇಶಮುಖ್ ಸರ್ಕಾರ ಉಳಿಸಿದ್ದು ಹಿರಿಯ ನಾಯಕ ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಗುಜರಾತಿನ ಕಾಂಗ್ರೆಸ್ ಶಾಸಕರನ್ನು ನಿಭಾಯಿಸಿ ರಾಷ್ಟ್ರದ ಗಮನ ಸೆಳೆದು ಪಟೇಲ್ ಅವರು ಗೆಲ್ಲುವಂತೆ ನೋಡಿಕೊಂಡಿದ್ದು ಇವರ ಬಗ್ಗೆ ಪಕ್ಷದ ವರಿಷ್ಠರ ಒಲವನ್ನು ಹೆಚ್ಚಿಸಿತು. ಈ ಎಲ್ಲ ಯಶಸ್ಸು ಇವರ ರಾಜಕೀಯ ವಿರೋಧಿಗಳ ಕಣ್ಣು ಕೆಂಪಾಗಿಸಿದ್ದು ಎಲ್ಲರಿಗೂ ತಿಳಿದಿದೆ. ಇವರನ್ನು ರಾಜಕೀಯವಾಗಿ ಮಣಿಸಲು ಇವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಅದರ ಮುಂದುವರೆದ ಭಾಗವಾಗಿ 2017ರಲ್ಲಿ ಶಿವಕುಮಾರ್ ನಿವಾಸದ ಮೇಲೆ ಆದಾಯ ತೆರಿಗೆ ಇಲಾಖೆಯ ದಾಳಿ ನಡೆಯಿತು. ಇದು ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿ ಚರ್ಚೆಗೆ ಗ್ರಾಸವಾಯಿತು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇದು ಮುಖ್ಯ ವಿಷಯವಾಗಿ ಬಿಟ್ಟಿತು. ಆನಂತರ ಬಂಧನಕ್ಕೊಳಗಾಗಿ ಇವರು ಜೈಲಿಗೆ ಹಾಕಲ್ಪಟ್ಟಾಗ ದೇಶದಾದ್ಯಂತ ಇವರ ಬೆಂಬಲಿಗರು ಪ್ರತಿಭಟನೆ ನಡೆಸಿ ತಮ್ಮ ನೆಚ್ಚಿನ ನಾಯಕನಿಗೆ ನೈತಿಕ ಬೆಂಬಲವನ್ನು ನೀಡಿದರು. ಕರ್ನಾಟಕದಿಂದ ಸಾವಿರಗಟ್ಟಲೆ ಜನ ಶಿವಕುಮಾರ್ ಅವರನ್ನು ಭೇಟಿಯಾಗಲು ದೆಹಲಿಗೆ ಹೋಗಿದ್ದು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಒಂದು ಅಪೂರ್ವ ಘಟನೆ. ಶಿವಕುಮಾರ್ ಜೈಲಿನಲ್ಲಿದ್ದಾಗ ಲಕ್ಷೋಪಲಕ್ಷ ಜನ ಬೆಂಗಳೂರಿನಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿ ಪಕ್ಷ ಜಾತಿ ಧರ್ಮ ಮರೆತು ಶಿವಕುಮಾರ್ ತಮ್ಮ ನಾಯಕ ಎಂದು ಘಂಟಾಘೋಷವಾಗಿ ಸಾರಿದರು. ಇದು ರಾಜಕೀಯ ವಲಯಗಳಲ್ಲಿ ಸಂಚಲನ ಉಂಟು ಮಾಡಿತ್ತು. ಅಧಿಕಾರಿಗಳ ಕಿರುಕುಳ ರಾಜಕೀಯ ಪ್ರೇರಿತ ಎಂಬ ಮಾತು ಎಲ್ಲೆಡೆ ಹರಿದಾಡತೊಡಗಿತು. ಶಿವಕುಮಾರ್ ಜೈಲಿನಲ್ಲಿದ್ದಾಗ ಕರ್ನಾಟಕದ ಅನೇಕ ಮಹನೀಯರು ಮಠಾಧಿಪತಿಗಳು ಇವರ ಮನೆಗೆ ಭೇಟಿ ನೀಡಿ ಇವರ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದು ನನ್ನ ಜೀವನದಲ್ಲಿ ಎಂದೂ ಮರೆಯಲಾಗದಂತದ್ದು ಎಂದು ಶಿವಕುಮಾರ್ ಹೇಳುತ್ತಾರೆ. ಜನ ಕೊಟ್ಟ ಪ್ರೀತಿ ಮತ್ತು ಅನುಕಂಪಕ್ಕೆ ನಾನು ಸದಾ ಚಿರಋಣಿ ಮತ್ತು ಅವರ ಋಣದಲ್ಲಿ ನಾನಿದ್ದೇನೆ ಎನ್ನುತ್ತಾರೆ ಇವರು. ಜೈಲಿನಿಂದ ಹೊರಬಂದಾಗ ವಿರೋಧಿಗಳ ಕಣ್ಣು ಕುಕ್ಕುವಂತೆ ಇವರಿಗೆ ಸ್ವಾಗತ ಸಿಕ್ಕಿದ್ದು ಮತ್ತು ಬೆಂಗಳೂರಿನಲ್ಲಿ ಅಭೂತಪೂರ್ವ ರ್ಯಾಲಿ ನಡೆದಿದ್ದು ರಾಷ್ಟ್ರಮಟ್ಟದ ದಾಖಲೆಯಾಗಿ ಸುದ್ದಿಯಾಯಿತು. ಶಿವಕುಮಾರ್ ರಾಜಕೀಯ ಜೀವನ ಎಂದೂ ಹೂವಿನ ಹಾಸಿಗೆಯಾಗಿರಲಿಲ್ಲ. ಅನೇಕ ವಿರೋಧ ಅಡೆತಡೆಗಳು ನಿರಂತರವಾಗಿ ಅವರ ಜೀವನದುದ್ದಕ್ಕೂ ಎದುರಾಗಿವೆ. ಶಿವಕುಮಾರ್ ಅವರನ್ನು ಟಫ್ ರಾಜಕಾರಣಿ, ಹಳ್ಳಿಯ ಸಹಜ ಒಳ್ಳೆತನ ಅವರಲ್ಲಿ ಕಂಡುಬರುತ್ತದೆ ಎಂದು ಹೇಳುವವರಿದ್ದಾರೆ. ಆದರೆ ಅವರದ್ದು ನೇರ ನಡೆ, ನೇರ ನುಡಿ, ಮುಚ್ಚುಮರೆಯಿಲ್ಲದ ವ್ಯಕ್ತಿತ್ವ, ಶಿವಕುಮಾರ್ ಒಬ್ಬ ಸ್ನೇಹಜೀವಿ ಎನ್ನುವುದು ಅವರ ಆಪ್ತರಿಗೆ ಗೊತ್ತು. ಪಕ್ಷದ ನೆಲೆಗಟ್ಟಿನಲ್ಲೇ ಆಗಲಿ, ಚುನಾವಣೆಯ ಸಂದರ್ಭದಲ್ಲೇ ಆಗಲಿ, ಆಡಳಿತಾತ್ಮಕ ಬಿಕ್ಕಟ್ಟು ಎದುರಾದ ವೇಳೆಯಲ್ಲೇ ಆಗಲಿ, ಅಖಾಡಕ್ಕಿಳಿದು ಇಕ್ಕಟ್ಟು ಬಿಕ್ಕಟ್ಟು ನಿವಾರಿಸುವಲ್ಲಿ ಶಿವಕುಮಾರ್ ಎತ್ತಿದ ಕೈ. ಹೀಗಾಗಿ ಟ್ರಬಲ್ ಶೂಟರ್ ಎಂಬ ಹೆಸರು ಅವರ ಅನ್ವರ್ಥನಾಮವೇ ಆಗಿಬಿಟ್ಟಿದೆ. ರಾಜಕೀಯ ಪಾಠವನ್ನು ಶಿವಕುಮಾರ್ ಹತ್ತು ಹಲವು ನಾಯಕರಿಂದ ಕಲಿತಿರಬಹುದು. ಆದರೆ ಅವರ ಅನುಭವಗಳು ಅವರಿಗೆ ಜೀವನದ ಪಾಠವನ್ನು ಕಲಿಸಿವೆ. ಎಸ್ಎಂ ಕೃಷ್ಣಾರವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ ರಾಜ್ಯಸಭೆಗೆ ಪ್ರವೇಶಿಸುವುದರಲ್ಲಿ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗುವುದರಲ್ಲಿ ಶಿವಕುಮಾರ್ ಅವರ ಪಾತ್ರ ಕೃಷ್ಣಾರವರ ಜೀವನ ಚರಿತ್ರೆಯಲ್ಲಿ ದಾಖಲಾಗಿರುವುದು ಗಮನಿಸಬೇಕಾದ್ದೇ.
ಎಸ್ಎಂ ಕೃಷ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಆಪ್ತ ಬಳಗದಲ್ಲಿ ಅವರ ನೆಚ್ಚಿನ ಶಿಷ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಶಿವಕುಮಾರ್ ಮಾತಿಗೆ ಬದ್ಧ ಸಮರಕ್ಕೂ ಸಿದ್ಧ ಎನ್ನುವಂತಿದ್ದರು ಅವರು ಸುಲಭವಾಗಿ ತಾಳ್ಮೆ ಕಳೆದುಕೊಳ್ಳುವುದಿಲ್ಲ ಯಾವುದೇ ವ್ಯತಿರಿಕ್ತ ಬೆಳವಣಿಗೆ ಅಥವಾ ಪರಿಣಾಮದಿಂದ ನಿರಾಶರಾಗುವುದಿಲ್ಲ ಎಂತದೇ ಸಮಸ್ಯೆಗೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಏನೇ ಬಂದರೂ ನಿಭಾಯಿಸ್ತೀನಿ ಅನ್ನೋ ನಿಲುವು ಅವರದ್ದು ಮಿಕ್ಕ ರಾಜಕಾರಣಿಗಳಿಗೆ ಹೋಲಿಸಿದರೆ ಕಡಿಮೆ ನಿದ್ರೆ ಕಡಿಮೆ ಊಟ ಶಿವಕುಮಾರ್ ವೈಶಿಷ್ಟ್ಯ ರಿಸ್ಕ್ ತೆಗೆದುಕೊಳ್ಳುವಿಕೆ ವೈಯಕ್ತಿಕ ರಾಜಕೀಯ ಭವಿಷ್ಯವನ್ನು ಲೆಕ್ಕಿಸದೆ ಪಕ್ಷದ ಹಿತಕ್ಕಾಗಿ ದುಡಿಯಲೆಂದು ಹೋಗಿ ವಿರೋಧಿಗಳ ಕೆಂಗಣ್ಣಿಗೆ ಗುರಿಯಾಗಿರುವ ನಿದರ್ಶನಗಳು ಸಾಕಷ್ಟಿವೆ ತಮಗೆ ಒಳ್ಳೆಯದು ಮಾಡಿದವರ ಋಣಸಂದಾಯ ಮಾಡುವುದು ಸ್ನೇಹಕ್ಕೆ ಬದ್ಧರಾಗಿರುವುದು ಅತೀವ ಪಕ್ಷನಿಷ್ಠೆ ಕಡಿಮೆಯಾಗದ ನಿಯತ್ತು ಅವರ ವ್ಯಕ್ತಿತ್ವದಲ್ಲಿ ಹಾಸುಹೊಕ್ಕಿದೆ ಸಣ್ಣವರಿರುವಾಗಲೇ ವ್ಯವಹಾರ ಜಗತ್ತಿನಲ್ಲಿ ಆಸಕ್ತಿ ತಳೆದಿದ್ದ ಶಿವಕುಮಾರ್ ರಾಜಕಾರಣಿಯಾದವನು ವೈಯಕ್ತಿಕವಾಗಿಯೂ ಸಬಲನಾಗಿರಬೇಕು ಎಂಬ ಗ್ರಹಿಕೆಗೆ ಬದ್ಧರಾಗಿ ಚಾಣಾಕ್ಷ ವ್ಯವಹಾರ ಮಾಡಿ ಸಂಪತ್ತು ವೃದ್ಧಿ ಮಾಡಿಕೊಂಡವರು ನಾನು ವೃತ್ತಿಯಲ್ಲಿ ವ್ಯವಹಾರಸ್ಥ ಎನ್ನುವ ಇವರು ರಾಜಕಾರಣಿಗಳು ಕಾನೂನುಬದ್ಧ ವ್ಯವಹಾರ ಮಾಡುವುದು ತಪ್ಪ ಎಂದು ಪ್ರಶ್ನಿಸುತ್ತಾರೆ ಶಿವಕುಮಾರ್ ತಮ್ಮ ವಯಸ್ಸು ಅನುಭವಕ್ಕೆ ಮಿಗಿಲಾದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು ಪಕ್ಷದ ಹಿರಿಯರ ಕಣ್ಣಿಗೆ ಬಿದ್ದ ಶಿವಕುಮಾರ್ ತಮ್ಮ ವಿಶಿಷ್ಟ ಚಿಂತನೆ ಚಾಣಾಕ್ಷ ತಂತ್ರ ಮತ್ತು ಅದ್ಭುತ ರಾಜಕೀಯ ಪಟ್ಟುಗಳ ಅರಿವಿನಿಂದಾಗಿ ವಿಭಿನ್ನ ರಾಜಕಾರಣಿಯಾಗಿ ಮುಂದೆ ಬಂದರು ನೆಹರು ಗಾಂಧಿ ಕುಟುಂಬದ ಬಗ್ಗೆ ತಮಗಿರುವ ನಿಷ್ಠೆಯ ಬಗ್ಗೆ ಹೆಮ್ಮೆಯಿಂದ ಹೇಳುವ ಡಿಕೆ ಇಂದಿರಾ ಗಾಂಧಿ ಅವರು ವಿಧಿವಶರಾದ ದಿನ ಕನಕಪುರದಲ್ಲಿದ್ದ ತಮ್ಮ ಮಾಲೀಕತ್ವದ ಚಿತ್ರಮಂದಿರಕ್ಕೆ ಇಂದಿರಾ ಚಿತ್ರಮಂದಿರ ಎಂದು ಹೆಸರಿಟ್ಟಿದ್ದರು ಆ ಕುಟುಂಬದ ಆದೇಶಗಳನ್ನು ಶ್ರದ್ಧೆಯಿಂದ ಪಾಲಿಸುವುದಾಗಿ ವಿನಮ್ರತೆಯಿಂದ ಹೇಳುತ್ತಾರೆ ಕರ್ನಾಟಕದಲ್ಲಿ ಕಳೆದ 25 ವರ್ಷಗಳಲ್ಲಿ ನಡೆದಿರುವ ಎಲ್ಲಾ ಬೈ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿನ ಜವಾಬ್ದಾರಿ ಹೊತ್ತು ಬಹಳಷ್ಟು ಬಾರಿ ಕಾಂಗ್ರೆಸ್ ಗೆಲ್ಲುವಂತೆ ನೋಡಿಕೊಂಡಿದ್ದು ಪಕ್ಷದ ಕಾರ್ಯಕರ್ತರು ಹೆಮ್ಮೆಯಿಂದ ಹೇಳುವ ವಿಚಾರ ಸಿದ್ದರಾಮಯ್ಯ ಅವರು ಸ್ಪರ್ಧಿಸಿದ ಉಪಚುನಾವಣೆ ಬಳ್ಳಾರಿ ಉಪಚುನಾವಣೆ ಕುಂದಗೋಳ್ ಗುಂಡ್ಲುಪೇಟ್ ಮುಂತಾದವು ಉದಾಹರಣೆಗಳಾಗಿವೆ ಬಹುತೇಕ ಎಲ್ಲ ಉಪಚುನಾವಣೆಗಳಲ್ಲಿ ಪಕ್ಷ ಗೆಲ್ಲಿಸಿಕೊಟ್ಟ ಕೀರ್ತಿ ಶಿವಕುಮಾರ್ ಅವರದ್ದು ಕಾಲಾನುಕಾಲಕ್ಕೆ ಬರುವ ರಾಜಕೀಯ ಸ್ಪರ್ಧೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳಿಗೆ ಇವರು ಆಪದ್ ಬಾಂಧವನಾಗಿರುವ ನಿದರ್ಶನಗಳು ಅನೇಕ ಮಂತ್ರಿಯಾಗಿ ತಾವು ನಿರ್ವಹಿಸುತ್ತಿರುವ ಖಾತೆಗೆ ಸಂಬಂಧಿಸಿದ ಕೆಲ ವಿಷಯಗಳು ಗೊತ್ತಿಲ್ಲದಾಗ ಆ ಕುರಿತು ಅಧಿಕಾರಿಗಳು ಹೇಳಿದರೆ ಸತತ ಅಧ್ಯಯನ ಮಾಡಿ ಅದನ್ನು ಕ್ಷಿಪ್ರವಾಗಿ ಕಲಿಯುವ ಚಿತ್ತಸ್ಥಿತಿ ಮತ್ತು ಸ್ವಭಾವ ಶಿವಕುಮಾರ್ ವಿಶೇಷ ಇಂಧನ ಇಲಾಖೆಯಲ್ಲಿ ದಾಖಲೆಯ ಸಾಧನೆ ಮಾಡಿ ವಿಶ್ವದ ಗಮನವನ್ನು ಸೆಳೆದಿದ್ದು ಇವರ ಕಾರ್ಯಶೈಲಿಗೆ ಸಾಕ್ಷಿ ಸ್ತ್ರೀಶಕ್ತಿ ಮುಂತಾದ ಹೊಸ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಶ್ಲಾಘನೀಯ ರಾಜಕೀಯ ಬದುಕಲ್ಲಿ ಮಹತ್ತರ ಕನಸು ಕಟ್ಟಿಕೊಂಡಿರುವ ಶಿವಕುಮಾರ್ ರಾಜಕಾರಣಿಗಳಿಗೆ ತರಬೇತಿ ಸಿಗಬೇಕು ಸಂವಹನ ಚಾತುರ್ಯ ಆರ್ಥಿಕತೆ ಬಗ್ಗೆ ರಾಜಕೀಯ ನಾಯಕರುಗಳಿಗೆ ಅನುಭವ ಇರಬೇಕು ವ್ಯಕ್ತಿತ್ವ ವಿಕಸನದ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇರಬೇಕು ಎಂದು ಬಯಸಿದವರು ಬಯಸುವವರು ದಶಕಗಳ ನಂತರ ಕಾಂಗ್ರೆಸ್ಗೆ ಸಿನಿಮಾ ಹೀರೋ ತರದ ಮಾಸ್ ಲೀಡರ್ ಸಿಕ್ಕಂತಾಗಿದೆ ಕಾರಣ ಸಮುದಾಯದ ಪ್ರಾಬಲ್ಯ ಅನುಭವ ಚಾಣಾಕ್ಷತನ ಆಕರ್ಷಕ ವ್ಯಕ್ತಿತ್ವ ಪ್ರಭಾವಶಾಲಿ ಧ್ವನಿ ಸಂಘಟನಾ ಚಾತುರ್ಯ ಪೌರುಷ ವರ್ಚಸ್ಸು ಟ್ರಬಲ್ ಶೂಟರ್ ಖ್ಯಾತಿ ಅಚಲ ಪಕ್ಷನಿಷ್ಠೆ ವಿಭಿನ್ನ ಇಲಾಖೆಗಳನ್ನು ದಕ್ಷತೆಯಿಂದ ನಿರ್ವಹಿಸಿದ ಅನುಭವ ಅವರಲ್ಲಿ ಕೆನೆಗಟ್ಟಿದೆ ಉತ್ತಮ ಕೌಟುಂಬಿಕ ಹಿನ್ನೆಲೆ ಮತ್ತು ಕಳಂಕರಹಿತ ಖಾಸಗಿ ಜೀವನ ಹಗರಣರಹಿತ ಆಡಳಿತ ವ್ಯಾವಹಾರಿಕ ಯಶಸ್ಸು ಭಾರತದಾದ್ಯಂತ ಸ್ನೇಹಿತರ ದಂಡು ಹೊಂದಿರುವಿಕೆ ಅತೀವ ದೈವಭಕ್ತಿ ಸಮಯ ಪ್ರಜ್ಞೆ ಉತ್ತಮ ಮಾತುಗಾರಿಕೆ ಧೈರ್ಯ ಮುನ್ನುಗ್ಗುವ ಛಲ ಅಸಾಧಾರಣ ಜ್ಞಾಪಕ ಶಕ್ತಿ ಈ ಎಲ್ಲಾ ಅಂಶಗಳ ಭಂಡಾರ ಈ ಶಿವಕುಮಾರ್ ಅವರ ಈ ಗುಣ ವಿಶೇಷಗಳೇ ಮಹತ್ವಾಕಾಂಕ್ಷಿ ಯುವ ಪೀಳಿಗೆಗೆ ಸ್ಫೂರ್ತಿ ವಿದ್ಯಾರ್ಥಿ ನಾಯಕನಾಗಿದ್ದಾಗಲೇ ರಾಜೀವ್ ಗಾಂಧಿ ಅವರ ಗಮನಕ್ಕೆ ಬಂದು ವಿಧಾನಸಭೆ ಟಿಕೆಟ್ ಗಳಿಸಿ ಯುವ ನಾಯಕನಾಗಿ ರಾಜೀವ್ ಅವರ ಆಶೀರ್ವಾದದೊಂದಿಗೆ ಉತ್ತರ ಕೊರಿಯಾದ ಪ್ಯಾಂಗ್ಯಾಂಗ್ ನಲ್ಲಿ ನಡೆದ ವರ್ಲ್ಡ್ ಸ್ಟೂಡೆಂಟ್ ಅಂಡ್ ಯೂತ್ ಫೆಸ್ಟಿವಲ್ ಆಫ್ ಪ್ಯಾಂಗ್ಯಾಂಗ್ ನಲ್ಲಿ ಭಾಗವಹಿಸಿ ತಮ್ಮ ವ್ಯಕ್ತಿತ್ವದ ಛಾಪು ಮೂಡಿಸಿದ್ದು ಈ ಶಿವಕುಮಾರ್ ಅವರು ಇವರ ತಂದೆ ತಮ್ಮ ಮಗನನ್ನು ಇಂಜಿನಿಯರ್ ಮಾಡಬೇಕೆಂದಿದ್ದರೂ ಶಿವಕುಮಾರ್ ನಡೆದಿದ್ದು ರಾಜಕೀಯದ ಹಾದಿಯಲ್ಲಿ
ವಿದ್ಯಾರ್ಥಿ ದಶೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಲಾಗಲಿಲ್ಲ ಎಂಬ ಹೊರಗನ್ನು ಅನುಭವಿಸಿದ ಶಿವಕುಮಾರ್ ಅವರು ಇಂದು ಪ್ರಖ್ಯಾತ ಇಂಜಿನಿಯರಿಂಗ್ ಕಾಲೇಜು ಮತ್ತಿತರ ಉತ್ತಮ ದರ್ಜೆಯ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿ ಹೆಸರು ಮಾಡಿರುವುದು ಅನೇಕರು ಮೆಚ್ಚಿರುವ ಸಂಗತಿ ತಮ್ಮ 47ನೇ ವಯಸ್ಸಿನಲ್ಲಿ ಎಂಎ ಪರೀಕ್ಷೆಗೆ ಕೂತು ಪದವಿ ಪಡೆದಿದ್ದು ಇವರ ಛಲಕ್ಕೆ ಇನ್ನೊಂದು ಸಾಕ್ಷಿ ಕೆಪಿಸಿಸಿ ಅಧ್ಯಕ್ಷರಾಗಿ ಜವಾಬ್ದಾರಿ ಸ್ವೀಕರಿಸುವುದರೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಮಾಸ್ ಬೇಸ್ಡ್ ಪಾರ್ಟಿ ಎಂಬ ಹಣೆಪಟ್ಟಿಯಿಂದ ಕಾಡ್ರ್ ಬೇಸ್ಡ್ ಪಾರ್ಟಿಯಾಗಿ ಪರಿವರ್ತನೆ ಮಾಡುವ ಕನಸು ಹೊತ್ತಿರುವ ಶಿವಕುಮಾರ್ ಪಕ್ಷದ ಕಾರ್ಯಕರ್ತರ ಧ್ವನಿಯೇ ಪಕ್ಷದ ಅಧ್ಯಕ್ಷರ ಧ್ವನಿಯಾಗಬೇಕು ಎಂಬ ಅಚಲ ನಂಬಿಕೆ ಇಟ್ಟವರು ಈ ಕನಸುಗಳು ಈಡೇರುವುದು ಆ ಕನಸು ಕಂಡವರು ಡಿಕೆ ಶಿವಕುಮಾರ್ ಅಂತವರಾಗಿದ್ದಾಗ ಮಾತ್ರ ಎಂದು ಅವರ ಬೆಂಬಲಿಗರು ಹೆಮ್ಮೆಯಿಂದ ಹೇಳುತ್ತಾರೆ ರಾಜ್ಯದ ರಾಜಕೀಯ ರಂಗದಲ್ಲಿ ಎದ್ದು ಕಾಣುವ ಹೆಸರು ಡಿಕೆ ಶಿವಕುಮಾರ್ ಪಕ್ಷದ ಹೈಕಮಾಂಡ್ ಪಾಲಿಗೆ ಶಿವಕುಮಾರ್ ಟ್ರಬಲ್ ಶೂಟರ್ ಮಾಧ್ಯಮದ ಆದರೆ ಜನರ ಬಾಯಲ್ಲಿ ಇವರು ಡಿಕೆ ಎಂದೇ ಪ್ರಚಲಿತರು ಶಿವಕುಮಾರ್ ಜನಿಸಿದ್ದು ಬೆಂಗಳೂರು ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿ ತಂದೆ ಕೆಂಪೇಗೌಡ ತಾಯಿ ಗೌರಮ್ಮ 7ನೇ ತರಗತಿಯಲ್ಲಿದ್ದಾಗಲೇ ರಾಜಕೀಯದ ಆಸಕ್ತಿ ಹೊಂದಿದ್ದ ಶಿವಕುಮಾರ್ ಹುಡುಗರ ಗುಂಪಿನಲ್ಲಿ ನಾಯಕನಾಗೋದು ಶಾಲೆಯಲ್ಲಿ ಲೀಡರ್ ಪಟ್ಟಕ್ಕೆ ಏರೋದು ಆಟೋಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸೋದು ಹೀಗೆ ಸಹಪಾಠಿಗಳ ಪೈಕಿ ಜನಪ್ರಿಯರಾಗಿದ್ದರು ಕನಕಪುರದ ಸೇಂಟ್ ರೀಟಾಸ್ ಶಾಲೆಯಲ್ಲಿ ಶಾಲಾ ಶಿಕ್ಷಣವನ್ನು ಆರಂಭಿಸಿದ ಶಿವಕುಮಾರ್ ಆನಂತರ ಬೆಂಗಳೂರಿನಲ್ಲಿ ಶಾಲಾಭ್ಯಾಸವನ್ನು ಮುಂದುವರೆಸಿದರು ಬೆಂಗಳೂರಿನ ಪ್ರತಿಷ್ಠಿತ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬಸವೇಶ್ವರ ನಗರದ ಕಾರ್ಮೆಲ್ ಸ್ಕೂಲ್ಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಗರದ ಹೆಸರಾಂತ ವಿದ್ಯಾಸಂಸ್ಥೆ ವಿದ್ಯಾವರ್ಧಕ ಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಸಂಪನ್ನಗೊಳಿಸಿದರು ಆನಂತರ ಎಚ್ಕೆಇಎಸ್ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮಾಡಿದ ಶಿವಕುಮಾರ್ ಆಮೇಲೆ ಎಸ್ಜೆಆರ್ಸಿ ಕಾಲೇಜಿನಲ್ಲಿ ಪದವಿ ಶಿಕ್ಷಣಕ್ಕೆ ಸೇರ್ಪಡೆಗೊಂಡರು ವ್ಯಾಸಂಗ ಮುಂದುವರಿಸುತ್ತಲೇ ಸಕ್ರಿಯ ರಾಜಕಾರಣದಲ್ಲಿ ಇವರು ಹೆಜ್ಜೆ ಇಡತೊಡಗಿದರು ಕಾಲೇಜಿನಲ್ಲಿದ್ದಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಆಕರ್ಷಿತರಾಗಿ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸತೊಡಗಿದ ಇವರು ಜನಪರ ಹೋರಾಟ ಮತ್ತು ಸಮಾಜಮುಖಿ ಕೆಲಸಗಳ ಕಡೆ ಒಲವು ಹೆಚ್ಚಾದ ಕಾರಣ ಕೇವಲ 21 ವರ್ಷದವರಾಗಿರುವಾಗಲೇ ರಾಜಕೀಯದ ಅಖಾಡ ಪ್ರವೇಶಿಸಿದ ಹೆಗ್ಗಳಿಕೆಗೆ ಪಾತ್ರರಾದರು ಸ್ಥಳೀಯ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನಿರ್ದೇಶಕರಾಗಿ ನೇಮಕವಾಗಿದ್ದು ಇವರ ರಾಜಕಾರಣಕ್ಕೆ ಮುನ್ನುಡಿಯಾಯಿತು ವ್ಯಾಸಂಗ ಪೂರ್ಣಗೊಳಿಸುವ ಮೊದಲೇ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶ ಸಿಕ್ಕಾಗ ಆ ಅವಕಾಶವನ್ನು ಸ್ವೀಕರಿಸುವ ಎದೆಗಾರಿಕೆ ತೋರಿದ್ದು ಇವರ ವ್ಯಕ್ತಿತ್ವದ ವಿಶೇಷ ಎನ್ಎಸ್ಯುಐ ಯುವ ಕಾಂಗ್ರೆಸ್ ಹೀಗೆ ಪಕ್ಷದ ಕೆಳಹಂತದಿಂದ ಮೇಲೇರಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಾಸಕ ಸಚಿವ ಮುಂತಾದ ವಿವಿಧ ಸ್ಥರಗಳಲ್ಲಿದ್ದು ಜನಸೇವೆ ಮಾಡಿದ ಇವರು ಒಂದೊಂದು ಹಂತದಲ್ಲೂ ರಾಜಕೀಯದ ವೈವಿಧ್ಯಮಯ ಪಟ್ಟುಗಳನ್ನು ಕರಗತ ಮಾಡಿಕೊಳ್ಳುತ್ತಾ ಪಕ್ಷದ ತಳಮಟ್ಟದ ಕಾರ್ಯಕರ್ತರಿಂದ ಮೊದಲುಗೊಂಡು ಉನ್ನತ ನಾಯಕರು ಪದಾಧಿಕಾರಿಗಳವರೆಗೆ ಎಲ್ಲರೊಂದಿಗೆ ತಮ್ಮ ಪ್ರಭಾವ ಬೆಳೆಸಿಕೊಳ್ಳುತ್ತಾ ಹೋದರು 1985ರಲ್ಲಿ ವಿಧಾನಸಭೆ ಚುನಾವಣೆ ಘೋಷಣೆಯಾಗಿತ್ತು ಮಹತ್ವಾಕಾಂಕ್ಷಿ ಶಿವಕುಮಾರ್ ಸಾತನೂರು ಕ್ಷೇತ್ರದಿಂದ ಅಖಾಡಕ್ಕೆ ಇಳಿದೇ ಬಿಟ್ಟರು ಅಂದು ಅವರಿಗೆ ಎದುರಾಳಿಯಾಗಿದ್ದವರು ಸಾಮಾನ್ಯರಲ್ಲ ಜನತಾ ಪಕ್ಷದಿಂದ ಸ್ಪರ್ಧಿಸಿದ್ದ ಎಚ್ ಡಿ ದೇವೇಗೌಡರು ಶಿವಕುಮಾರ್ ಅವರ ಪ್ರತಿಸ್ಪರ್ಧಿಯಾಗಿದ್ದರು ಆ ಚುನಾವಣೆಯಲ್ಲಿ ಯುವಕ ಶಿವಕುಮಾರ್ಗೆ ವಿಜಯಲಕ್ಷ್ಮಿ ಒಲಿಯಲಿಲ್ಲ ಹಾಗಂತ ಶಿವಕುಮಾರ್ ಧೃತಿಗೆಡಲಿಲ್ಲ ಮತ್ತು ಸುಮ್ಮನೆ ಕೂರಲಿಲ್ಲ 1987ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಸಾರ್ವಜನಿಕ ಜೀವನಕ್ಕೆ ಮತ್ತಷ್ಟು ಸಾಣೆ ಹಿಡಿದುಕೊಂಡರು ನೋಡು ನೋಡುತ್ತಿದ್ದಂತೆ 1989ರ ವಿಧಾನಸಭಾ ಚುನಾವಣೆ ಬರುತ್ತಿದ್ದಂತೆಯೇ ಮತ್ತೊಮ್ಮೆ ಸಾತನೂರು ಕ್ಷೇತ್ರದಲ್ಲೇ ಅದೃಷ್ಟ ಪರೀಕ್ಷೆಗಿಳಿದ ಶಿವಕುಮಾರ್ಗೆ ಈ ಬಾರಿ ಅದೃಷ್ಟ ಲಕ್ಷ್ಮಿ ಕೈ ಹಿಡಿದುಬಿಟ್ಟಳು ಚುನಾವಣೆಯಲ್ಲಿ ಗೆದ್ದ ಶಿವಕುಮಾರ್ ಮೊಟ್ಟ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದರು ಆಗ ಶಿವಕುಮಾರ್ ಅವರು 29ರ ಹರೆಯದ ಯುವಕ 1994ರ ಚುನಾವಣೆಯಲ್ಲಿ ಶಿವಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿತು ಛಲ ಬಿಡದ ಶಿವಕುಮಾರ್ ಪಕ್ಷೇತರರಾಗಿ ಸ್ಪರ್ಧಿಸಿ ಎದುರಾಳಿಗಳ ವಿರುದ್ಧ ತೊಡೆತಟ್ಟಿ ಜಯ ಗಳಿಸಿಬಿಟ್ಟರು ಆ ಜಯದ ಹುರುಪಿನೊಂದಿಗೆ ಪಕ್ಷದ ತೆಕ್ಕೆಗೆ ಮರಳಿಬಿಟ್ಟರು ಇವರ ಜೈತ್ರ ಯಾತ್ರೆ 1999ರಲ್ಲೂ ಮುಂದುವರಿಯಿತು ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಸ್ಪರ್ಧಿಸಿ ಗೆದ್ದ ಶಿವಕುಮಾರ್ ನಂತರ 2004ರಲ್ಲೂ ಆ ಯಶಸ್ಸನ್ನು ಪುನರಾವರ್ತನೆ ಮಾಡಿದರು
ವಿಧಾನಸಭಾ ಕ್ಷೇತ್ರಗಳ ಮರುವಿಂಗಡಣೆಯಿಂದಾಗಿ ಕನಕಪುರ ಕ್ಷೇತ್ರದಲ್ಲಿ ಸಾತನೂರು ವಿಲೀನಗೊಂಡಿತು. ಹೀಗಾಗಿ 2008ರಲ್ಲಿ ಕನಕಪುರದಿಂದ ಗೆದ್ದ ಶಿವಕುಮಾರ್ ನಂತರ 2013ರ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಪಿಜಿಆರ್ ಸಿಂಧ್ಯಾರನ್ನು ಮಣಿಸಿದರು. 2018ರಲ್ಲಿ ಅಗಾಧ ಬಹುಮತದೊಂದಿಗೆ ಡಿಕೆ ಶಿವಕುಮಾರ್ 7ನೇ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾದರು. ಎಸ್ ಬಂಗಾರಪ್ಪ, ಎಸ್ಎಂ ಕೃಷ್ಣ, ಸಿದ್ದರಾಮಯ್ಯ, ಎಚ್ಡಿ ಕುಮಾರಸ್ವಾಮಿ ಸರ್ಕಾರಗಳಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ ಹೆಗ್ಗಳಿಕೆ ಶಿವಕುಮಾರ್ ಅವರದ್ದು. ಬಂದೀಖಾನೆ ಮತ್ತು ಗೃಹ ರಕ್ಷಕ ದಳ, ನಗರಾಭಿವೃದ್ಧಿ, ಸಹಕಾರ, ವಿದ್ಯುತ್, ಭಾರಿ ನೀರಾವರಿ, ವೈದ್ಯಕೀಯ ಶಿಕ್ಷಣ, ಕನ್ನಡ ಮತ್ತು ಸಂಸ್ಕೃತಿಯಂತಹ ಖಾತೆಗಳನ್ನು ನಿರ್ವಹಿಸಿದ ಹೆಗ್ಗಳಿಕೆ ಶಿವಕುಮಾರ್ ಅವರದ್ದು. 2001ರಲ್ಲಿ ಎಐಸಿಸಿ ಸದಸ್ಯ, 1985ರಿಂದ 2001ರ ತನಕ ಕೆಪಿಸಿಸಿ ಕಾರ್ಯದರ್ಶಿ, 2008ರಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ, 2013 ಮತ್ತು 2018ರ ಚುನಾವಣೆಗಳಲ್ಲಿ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷ, ಹೀಗೆ ವಿಭಿನ್ನ ಹೊಣೆಗಾರಿಕೆಗಳನ್ನು ಸಮರ್ಥವಾಗಿ ನಿಭಾಯಿಸಿದರು ಶಿವಕುಮಾರ್. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಸಿಕ್ಕಿ ಸರ್ಕಾರ ರಚನೆಯಾಗಿ ಒಂದು ವರ್ಷದ ನಂತರ ಶಿವಕುಮಾರ್ ಅವರಿಗೆ ಸಂಪುಟ ಭಾಗ್ಯ ದಕ್ಕಿತು. ಇಂಧನ ಖಾತೆಯ ನೊಗ ಹೆಗಲೇರಿತು. ರಾಜಕೀಯದಲ್ಲಿ ಅಗಾಧ ಯಶಸ್ಸನ್ನು ಕಂಡಿರುವ ಡಿಕೆ ತಮ್ಮ ಸೋದರ ಡಿಕೆ ಸುರೇಶ್ರನ್ನು ಸಂಸದರನ್ನಾಗಿಸುವಲ್ಲಿ ಯಶ ಕಂಡಿದ್ದಾರೆ. ರಾಜಕೀಯ ದಿಗ್ಗಜ ದೇವೇಗೌಡರ ಎದುರು ಓರ್ವ ರಾಜಕೀಯ ಅನನುಭವಿಯನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಿ ಗೆಲ್ಲಿಸಿಕೊಂಡವರೆಂಬುದು ಜಗಜ್ಜಾಹೀರಾಗಿದೆ. ಒಕ್ಕಲಿಗ ಸಮುದಾಯದ ಪ್ರಭಾವಿ ಮುಖಂಡ ಎಚ್ಡಿ ದೇವೇಗೌಡರ ಕುಟುಂಬ ಮತ್ತು ಡಿಕೆ ಶಿವಕುಮಾರ್ ನಡುವೆ ಈ ಎರಡೂ ಪಾಳೆಗಳ ಮಧ್ಯೆ ಕಡ್ಡಿ ಗೀರದಿದ್ದರೂ ಬೆಂಕಿ ಹೊತ್ತಿಕೊಳ್ಳುವಂತಹ ಪರಿಸ್ಥಿತಿ ಇತ್ತು. ಆದರೆ ಅದು ಕ್ರಮೇಣ ತಣ್ಣಗಾಯಿತು. 2018ರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚನೆಯಾಗಿ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗುವುದರಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ದೊಡ್ಡದೇ ಇತ್ತು. ಕರ್ನಾಟಕದ ರಾಜಕಾರಣ ಮಾತ್ರವಲ್ಲದೆ ದೇಶದ ಇತರೆಡೆಯೂ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಕೆಲವೊಮ್ಮೆ ಕೊಡುಗೆ ಸಹಕಾರ ನೀಡಿದ ಶಿವಕುಮಾರ್ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸುವಲ್ಲಿಯೂ ಯಶಸ್ಸು ಕಂಡಿದ್ದಾರೆ. ಬಿಹಾರ, ರಾಜಸ್ಥಾನ, ಅಸ್ಸಾಂ, ಕೇರಳ, ತಮಿಳುನಾಡು ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ಹೊತ್ತು ಸಮರ್ಥವಾಗಿ ನಿಭಾಯಿಸಿದ್ದು ಪ್ರಶಂಸೆಗೆ ಪಾತ್ರವಾಗಿದೆ. ಡಿಮಾನಿಟೈಸೇಷನ್ ಆದ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ರಾಷ್ಟ್ರಮಟ್ಟದ ಜವಾಬ್ದಾರಿಯೊಂದಿಗೆ ದಕ್ಷಿಣ ಭಾರತದ ಉಸ್ತುವಾರಿಯನ್ನು ವಹಿಸಿಕೊಂಡು ಕಾರ್ಯನಿರ್ವಹಿಸಿದ್ದು ಗಮನಾರ್ಹವಾಗಿದೆ. ಮಹಾರಾಷ್ಟ್ರದ ವಿಲಾಸರಾವ್ ದೇಶಮುಖ್ ಸರ್ಕಾರ ಉಳಿಸಿದ್ದು ಹಿರಿಯ ನಾಯಕ ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಗುಜರಾತಿನ ಕಾಂಗ್ರೆಸ್ ಶಾಸಕರನ್ನು ನಿಭಾಯಿಸಿ ರಾಷ್ಟ್ರದ ಗಮನ ಸೆಳೆದು ಪಟೇಲ್ ಅವರು ಗೆಲ್ಲುವಂತೆ ನೋಡಿಕೊಂಡಿದ್ದು ಇವರ ಬಗ್ಗೆ ಪಕ್ಷದ ವರಿಷ್ಠರ ಒಲವನ್ನು ಹೆಚ್ಚಿಸಿತು. ಈ ಎಲ್ಲ ಯಶಸ್ಸು ಇವರ ರಾಜಕೀಯ ವಿರೋಧಿಗಳ ಕಣ್ಣು ಕೆಂಪಾಗಿಸಿದ್ದು ಎಲ್ಲರಿಗೂ ತಿಳಿದಿದೆ. ಇವರನ್ನು ರಾಜಕೀಯವಾಗಿ ಮಣಿಸಲು ಇವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಅದರ ಮುಂದುವರೆದ ಭಾಗವಾಗಿ 2017ರಲ್ಲಿ ಶಿವಕುಮಾರ್ ನಿವಾಸದ ಮೇಲೆ ಆದಾಯ ತೆರಿಗೆ ಇಲಾಖೆಯ ದಾಳಿ ನಡೆಯಿತು. ಇದು ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿ ಚರ್ಚೆಗೆ ಗ್ರಾಸವಾಯಿತು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇದು ಮುಖ್ಯ ವಿಷಯವಾಗಿ ಬಿಟ್ಟಿತು. ಆನಂತರ ಬಂಧನಕ್ಕೊಳಗಾಗಿ ಇವರು ಜೈಲಿಗೆ ಹಾಕಲ್ಪಟ್ಟಾಗ ದೇಶದಾದ್ಯಂತ ಇವರ ಬೆಂಬಲಿಗರು ಪ್ರತಿಭಟನೆ ನಡೆಸಿ ತಮ್ಮ ನೆಚ್ಚಿನ ನಾಯಕನಿಗೆ ನೈತಿಕ ಬೆಂಬಲವನ್ನು ನೀಡಿದರು. ಕರ್ನಾಟಕದಿಂದ ಸಾವಿರಗಟ್ಟಲೆ ಜನ ಶಿವಕುಮಾರ್ ಅವರನ್ನು ಭೇಟಿಯಾಗಲು ದೆಹಲಿಗೆ ಹೋಗಿದ್ದು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಒಂದು ಅಪೂರ್ವ ಘಟನೆ. ಶಿವಕುಮಾರ್ ಜೈಲಿನಲ್ಲಿದ್ದಾಗ ಲಕ್ಷೋಪಲಕ್ಷ ಜನ ಬೆಂಗಳೂರಿನಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿ ಪಕ್ಷ ಜಾತಿ ಧರ್ಮ ಮರೆತು ಶಿವಕುಮಾರ್ ತಮ್ಮ ನಾಯಕ ಎಂದು ಘಂಟಾಘೋಷವಾಗಿ ಸಾರಿದರು. ಇದು ರಾಜಕೀಯ ವಲಯಗಳಲ್ಲಿ ಸಂಚಲನ ಉಂಟು ಮಾಡಿತ್ತು. ಅಧಿಕಾರಿಗಳ ಕಿರುಕುಳ ರಾಜಕೀಯ ಪ್ರೇರಿತ ಎಂಬ ಮಾತು ಎಲ್ಲೆಡೆ ಹರಿದಾಡತೊಡಗಿತು. ಶಿವಕುಮಾರ್ ಜೈಲಿನಲ್ಲಿದ್ದಾಗ ಕರ್ನಾಟಕದ ಅನೇಕ ಮಹನೀಯರು, ಮಠಾಧಿಪತಿಗಳು ಇವರ ಮನೆಗೆ ಭೇಟಿ ನೀಡಿ ಇವರ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದು ನನ್ನ ಜೀವನದಲ್ಲಿ ಎಂದೂ ಮರೆಯಲಾಗದಂತದ್ದು ಎಂದು ಶಿವಕುಮಾರ್ ಹೇಳುತ್ತಾರೆ. ಜನ ಕೊಟ್ಟ ಪ್ರೀತಿ ಮತ್ತು ಅನುಕಂಪಕ್ಕೆ ನಾನು ಸದಾ ಚಿರಋಣಿ ಮತ್ತು ಅವರ ಋಣದಲ್ಲಿ ನಾನಿದ್ದೇನೆ ಎನ್ನುತ್ತಾರೆ ಇವರು. ಜೈಲಿನಿಂದ ಹೊರಬಂದಾಗ ವಿರೋಧಿಗಳ ಕಣ್ಣು ಕುಕ್ಕುವಂತೆ ಇವರಿಗೆ ಸ್ವಾಗತ ಸಿಕ್ಕಿದ್ದು ಮತ್ತು ಬೆಂಗಳೂರಿನಲ್ಲಿ ಅಭೂತಪೂರ್ವ ರ್ಯಾಲಿ ನಡೆದಿದ್ದು ರಾಷ್ಟ್ರಮಟ್ಟದ ದಾಖಲೆಯಾಗಿ ಸುದ್ದಿಯಾಯಿತು.
ಶಿವಕುಮಾರ್ ರಾಜಕೀಯ ಜೀವನ ಎಂದೂ ಹೂವಿನ ಹಾಸಿಗೆಯಾಗಿರಲಿಲ್ಲ ಅನೇಕ ವಿರೋಧ ಅಡೆತಡೆಗಳು ನಿರಂತರವಾಗಿ ಅವರ ಜೀವನದುದ್ದಕ್ಕೂ ಎದುರಾಗಿವೆ ಶಿವಕುಮಾರ್ ಅವರನ್ನು ಟಫ್ ರಾಜಕಾರಣಿ ಹಳ್ಳಿಯ ಸಹಜ ಒಳ್ಳೆತನ ಅವರಲ್ಲಿ ಕಂಡುಬರುತ್ತದೆ ಎಂದು ಹೇಳುವವರಿದ್ದಾರೆ ಆದರೆ ಅವರದ್ದು ನೇರ ನಡೆ ನೇರ ನುಡಿ ಮುಚ್ಚುಮರೆಯಿಲ್ಲದ ವ್ಯಕ್ತಿತ್ವ ಶಿವಕುಮಾರ್ ಒಬ್ಬ ಸ್ನೇಹಜೀವಿ ಎನ್ನುವುದು ಅವರ ಆಪ್ತರಿಗೆ ಗೊತ್ತು ಪಕ್ಷದ ನೆಲಗಟ್ಟಿನಲ್ಲೇ ಆಗಲಿ ಚುನಾವಣೆಯ ಸಂದರ್ಭದಲ್ಲೇ ಆಗಲಿ ಆಡಳಿತಾತ್ಮಕ ಬಿಕ್ಕಟ್ಟು ಎದುರಾದ ವೇಳೆಯಲ್ಲೇ ಆಗಲಿ ಅಖಾಡ ಕಿಳಿದು ಇಕ್ಕಟ್ಟು ಬಿಕ್ಕಟ್ಟು ನಿವಾರಿಸುವಲ್ಲಿ ಶಿವಕುಮಾರ್ ಎತ್ತಿದ ಕೈ ಹೀಗಾಗಿ ಟ್ರಬಲ್ ಶೂಟರ್ ಎಂಬ ಹೆಸರು ಅವರ ಅನ್ವರ್ಥನಾಮವೇ ಆಗಿಬಿಟ್ಟಿದೆ ರಾಜಕೀಯ ಪಾಠವನ್ನು ಶಿವಕುಮಾರ್ ಹತ್ತು ಹಲವು ನಾಯಕರಿಂದ ಕಲಿತಿರಬಹುದು ಆದರೆ ಅವರ ಅನುಭವಗಳು ಅವರಿಗೆ ಜೀವನದ ಪಾಠವನ್ನು ಕಲಿಸಿವೆ ಎಸ್ಎಂ ಕೃಷ್ಣಾರವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ ರಾಜ್ಯಸಭೆಗೆ ಪ್ರವೇಶಿಸುವುದರಲ್ಲಿ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗುವುದರಲ್ಲಿ ಶಿವಕುಮಾರ್ ಅವರ ಪಾತ್ರ ಕೃಷ್ಣಾರವರ ಜೀವನ ಚರಿತ್ರೆಯಲ್ಲಿ ದಾಖಲಾಗಿರುವುದು ಗಮನಿಸಬೇಕಾದ್ದೇ ಎಸ್ಎಂ ಕೃಷ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾಗ ಅವರ ಆಪ್ತ ಬಳಗದಲ್ಲಿ ಅವರ ನೆಚ್ಚಿನ ಶಿಷ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಶಿವಕುಮಾರ್ ಮಾತಿಗೆ ಬದ್ಧ ಸಮರಕ್ಕೂ ಸಿದ್ಧ ಎನ್ನುವಂತಿದ್ದರೂ ಅವರು ಸುಲಭವಾಗಿ ತಾಳ್ಮೆ ಕಳೆದುಕೊಳ್ಳುವುದಿಲ್ಲ ಯಾವುದೇ ವ್ಯತಿರಿಕ್ತ ಬೆಳವಣಿಗೆ ಅಥವಾ ಪರಿಣಾಮದಿಂದ ನಿರಾಶರಾಗುವುದಿಲ್ಲ ಎಂಥದೇ ಸಮಸ್ಯೆಗೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಏನೇ ಬಂದರೂ ನಿಭಾಯಿಸ್ತೀನಿ ಅನ್ನೋ ನಿಲುವು ಅವರದ್ದು ಮಿಕ್ಕ ರಾಜಕಾರಣಿಗಳಿಗೆ ಹೋಲಿಸಿದರೆ ಕಡಿಮೆ ನಿದ್ರೆ ಕಡಿಮೆ ಊಟ ಶಿವಕುಮಾರ್ ವೈಶಿಷ್ಟ್ಯ ರಿಸ್ಕ್ ತೆಗೆದುಕೊಳ್ಳುವಿಕೆ ವೈಯಕ್ತಿಕ ರಾಜಕೀಯ ಭವಿಷ್ಯವನ್ನು ಲೆಕ್ಕಿಸದೆ ಪಕ್ಷದ ಹಿತಕ್ಕಾಗಿ ದುಡಿಯಲೆಂದು ಹೋಗಿ ವಿರೋಧಿಗಳ ಕೆಂಗಣ್ಣಿಗೆ ಗುರಿಯಾಗಿರುವ ನಿದರ್ಶನಗಳು ಸಾಕಷ್ಟಿವೆ ತಮಗೆ ಒಳ್ಳೆಯದು ಮಾಡಿದವರ ಋಣಸಂದಾಯ ಮಾಡುವುದು ಸ್ನೇಹಕ್ಕೆ ಬದ್ಧರಾಗಿರುವುದು ಅತೀವ ಪಕ್ಷನಿಷ್ಠೆ ಕಡಿಮೆಯಾಗದ ನಿಯತ್ತು ಅವರ ವ್ಯಕ್ತಿತ್ವದಲ್ಲಿ ಹಾಸುಹೊಕ್ಕಿದೆ ಸಣ್ಣವರಿರುವಾಗಲೇ ವ್ಯವಹಾರ ಜಗತ್ತಿನಲ್ಲಿ ಆಸಕ್ತಿ ತಳೆದಿದ್ದ ಶಿವಕುಮಾರ್ ರಾಜಕಾರಣಿಯಾದವನು ವೈಯಕ್ತಿಕವಾಗಿಯೂ ಸಬಲನಾಗಿರಬೇಕು ಎಂಬ ಗ್ರಹಿಕೆಗೆ ಬದ್ಧರಾಗಿ ಚಾಣಾಕ್ಷ ವ್ಯವಹಾರ ಮಾಡಿ ಸಂಪತ್ತು ವೃದ್ಧಿ ಮಾಡಿಕೊಂಡವರು ನಾನು ವೃತ್ತಿಯಲ್ಲಿ ವ್ಯವಹಾರಸ್ಥ ಎನ್ನುವ ಇವರು ರಾಜಕಾರಣಿಗಳು ಕಾನೂನುಬದ್ಧ ವ್ಯವಹಾರ ಮಾಡುವುದು ತಪ್ಪ ಎಂದು ಪ್ರಶ್ನಿಸುತ್ತಾರೆ ಶಿವಕುಮಾರ್ ತಮ್ಮ ವಯಸ್ಸು ಅನುಭವಕ್ಕೆ ಮಿಗಿಲಾದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು ಪಕ್ಷದ ಹಿರಿಯರ ಕಣ್ಣಿಗೆ ಬಿದ್ದ ಶಿವಕುಮಾರ್ ತಮ್ಮ ವಿಶಿಷ್ಟ ಚಿಂತನೆ ಚಾಣಾಕ್ಷ ತಂತ್ರ ಮತ್ತು ಅದ್ಭುತ ರಾಜಕೀಯ ಪಟ್ಟುಗಳ ಅರಿವಿನಿಂದಾಗಿ ವಿಭಿನ್ನ ರಾಜಕಾರಣಿಯಾಗಿ ಮುಂದೆ ಬಂದರು ನೆಹರು ಗಾಂಧಿ ಕುಟುಂಬದ ಬಗ್ಗೆ ತಮಗಿರುವ ನಿಷ್ಠೆಯ ಬಗ್ಗೆ ಹೆಮ್ಮೆಯಿಂದ ಹೇಳುವ ಡಿಕೆ ಇಂದಿರಾ ಗಾಂಧಿ ಅವರು ವಿಧಿವಶರಾದ ದಿನ ಕನಕಪುರದಲ್ಲಿದ್ದ ತಮ್ಮ ಮಾಲೀಕತ್ವದ ಚಿತ್ರಮಂದಿರಕ್ಕೆ ಇಂದಿರಾ ಚಿತ್ರಮಂದಿರ ಎಂದು ಹೆಸರಿಟ್ಟಿದ್ದರು ಆ ಕುಟುಂಬದ ಆದೇಶಗಳನ್ನು ಶ್ರದ್ಧೆಯಿಂದ ಪಾಲಿಸುವುದಾಗಿ ವಿನಮ್ರತೆಯಿಂದ ಹೇಳುತ್ತಾರೆ ಕರ್ನಾಟಕದಲ್ಲಿ ಕಳೆದ 25 ವರ್ಷಗಳಲ್ಲಿ ನಡೆದಿರುವ ಎಲ್ಲಾ ಬೈ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿನ ಜವಾಬ್ದಾರಿ ಹೊತ್ತು ಬಹಳಷ್ಟು ಬಾರಿ ಕಾಂಗ್ರೆಸ್ ಗೆಲ್ಲುವಂತೆ ನೋಡಿಕೊಂಡಿದ್ದು ಪಕ್ಷದ ಕಾರ್ಯಕರ್ತರು ಹೆಮ್ಮೆಯಿಂದ ಹೇಳುವ ವಿಚಾರ ಸಿದ್ದರಾಮಯ್ಯ ಅವರು ಸ್ಪರ್ಧಿಸಿದ ಉಪಚುನಾವಣೆ ಬಳ್ಳಾರಿ ಉಪಚುನಾವಣೆ ಕುಂದಗೋಳ ಗುಂಡ್ಲುಪೇಟ್ ಮುಂತಾದವು ಉದಾಹರಣೆಗಳಾಗಿವೆ ಬಹುತೇಕ ಎಲ್ಲ ಉಪಚುನಾವಣೆಗಳಲ್ಲಿ ಪಕ್ಷ ಗೆಲ್ಲಿಸಿಕೊಟ್ಟ ಕೀರ್ತಿ ಶಿವಕುಮಾರ್ ಅವರದ್ದು ಕಾಲಾನುಕಾಲಕ್ಕೆ ಬರುವ ರಾಜಕೀಯ ಸ್ಪರ್ಧೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳಿಗೆ ಇವರು ಆಪದ್ ಬಾಂಧವನಾಗಿರುವ ನಿದರ್ಶನಗಳು ಅನೇಕ ಮಂತ್ರಿಯಾಗಿ ತಾವು ನಿರ್ವಹಿಸುತ್ತಿರುವ ಖಾತೆಗೆ ಸಂಬಂಧಿಸಿದ ಕೆಲ ವಿಷಯಗಳು ಗೊತ್ತಿಲ್ಲದಾಗ ಆ ಕುರಿತು ಅಧಿಕಾರಿಗಳು ಹೇಳಿದರೆ ಸತತ ಅಧ್ಯಯನ ಮಾಡಿ ಅದನ್ನು ಕ್ಷಿಪ್ರವಾಗಿ ಕಲಿಯುವ ಚಿತ್ತಸ್ಥಿತಿ ಮತ್ತು ಸ್ವಭಾವ ಶಿವಕುಮಾರ್ ವಿಶೇಷ ಇಂಧನ ಇಲಾಖೆಯಲ್ಲಿ ದಾಖಲೆಯ ಸಾಧನೆ ಮಾಡಿ ವಿಶ್ವದ ಗಮನವನ್ನು ಸೆಳೆದಿದ್ದು ಇವರ ಕಾರ್ಯಶೈಲಿಗೆ ಸಾಕ್ಷಿ ಸ್ತ್ರೀಶಕ್ತಿ ಮುಂತಾದ ಹೊಸ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಶ್ಲಾಘನೀಯ ರಾಜಕೀಯ ಬದುಕಲ್ಲಿ ಮಹತ್ತರ ಕನಸು ಕಟ್ಟಿಕೊಂಡಿರುವ ಶಿವಕುಮಾರ್ ರಾಜಕಾರಣಿಗಳಿಗೆ ತರಬೇತಿ ಸಿಗಬೇಕು ಸಂವಹನ ಚಾತುರ್ಯ ಆರ್ಥಿಕತೆ ಬಗ್ಗೆ ರಾಜಕೀಯ ನಾಯಕರುಗಳಿಗೆ ಅನುಭವ ಇರಬೇಕು ವ್ಯಕ್ತಿತ್ವ ವಿಕಸನದ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇರಬೇಕು ಎಂದು ಬಯಸಿದವರು ಬಯಸುವವರು ದಶಕಗಳ ನಂತರ ಕಾಂಗ್ರೆಸ್ಗೆ ಸಿನಿಮಾ ಹೀರೋ ತರದ ಮಾಸ್ ಲೀಡರ್ ಸಿಕ್ಕಂತಾಗಿದೆ ಕಾರಣ ಸಮುದಾಯದ ಪ್ರಾಬಲ್ಯ ಅನುಭವ ಚಾಣಾಕ್ಷತನ ಆಕರ್ಷಕ ವ್ಯಕ್ತಿತ್ವ ಪ್ರಭಾವಶಾಲಿ ಧ್ವನಿ ಸಂಘಟನಾ ಚಾತುರ್ಯ ಪೌರುಷ ವರ್ಚಸ್ಸು
ಟ್ರಬಲ್ ಶೂಟರ್ ಖ್ಯಾತಿ ಅಚಲ ಪಕ್ಷನಿಷ್ಠೆ ವಿಭಿನ್ನ ಇಲಾಖೆಗಳನ್ನು ದಕ್ಷತೆಯಿಂದ ನಿರ್ವಹಿಸಿದ ಅನುಭವ ಅವರಲ್ಲಿ ಕೆನೆಗಟ್ಟಿದೆ ಉತ್ತಮ ಕೌಟುಂಬಿಕ ಹಿನ್ನೆಲೆ ಮತ್ತು ಕಲಂಕರಹಿತ ಖಾಸಗಿ ಜೀವನ ಹಗರಣರಹಿತ ಆಡಳಿತ ವ್ಯಾವಹಾರಿಕ ಯಶಸ್ಸು ಭಾರತದಾದ್ಯಂತ ಸ್ನೇಹಿತರ ದಂಡು ಹೊಂದಿರುವಿಕೆ ಅತೀವ ದೈವಭಕ್ತಿ ಸಮಯ ಪ್ರಜ್ಞೆ ಉತ್ತಮ ಮಾತುಗಾರಿಕೆ ಧೈರ್ಯ ಮುನ್ನುಗ್ಗುವ ಛಲ ಅಸಾಧಾರಣ ಜ್ಞಾಪಕ ಶಕ್ತಿ ಈ ಎಲ್ಲಾ ಅಂಶಗಳ ಭಂಡಾರ ಈ ಶಿವಕುಮಾರ್ ಅವರ ಈ ಗುಣ ವಿಶೇಷಗಳೇ ಮಹತ್ವಾಕಾಂಕ್ಷಿ ಯುವ ಪೀಳಿಗೆಗೆ ಸ್ಫೂರ್ತಿ ವಿದ್ಯಾರ್ಥಿ ನಾಯಕನಾಗಿದ್ದಾಗಲೇ ರಾಜೀವ್ ಗಾಂಧಿ ಅವರ ಗಮನಕ್ಕೆ ಬಂದು ವಿಧಾನಸಭೆ ಟಿಕೆಟ್ ಗಳಿಸಿ ಯುವ ನಾಯಕನಾಗಿ ರಾಜೀವ್ ಅವರ ಆಶೀರ್ವಾದದೊಂದಿಗೆ ಉತ್ತರ ಕೊರಿಯಾದ ಪ್ಯಾಂಗ್ಯಾಂಗ್ ನಲ್ಲಿ ನಡೆದ ವರ್ಲ್ಡ್ ಸ್ಟೂಡೆಂಟ್ ಅಂಡ್ ಯೂತ್ ಫೆಸ್ಟಿವಲ್ ಆಫ್ ಪ್ಯಾಂಗ್ಯಾಂಗ್ ನಲ್ಲಿ ಭಾಗವಹಿಸಿ ತಮ್ಮ ವ್ಯಕ್ತಿತ್ವದ ಛಾಪು ಮೂಡಿಸಿದ್ದು ಈ ಶಿವಕುಮಾರ್ ಅವರು ಇವರ ತಂದೆ ತಮ್ಮ ಮಗನನ್ನು ಇಂಜಿನಿಯರ್ ಮಾಡಬೇಕೆಂದಿದ್ದರು ಶಿವಕುಮಾರ್ ನಡೆದಿದ್ದು ರಾಜಕೀಯದ ಹಾದಿಯಲ್ಲಿ ವಿದ್ಯಾರ್ಥಿ ದಶೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಲಾಗಲಿಲ್ಲ ಎಂಬ ಕೊರಗನ್ನು ಅನುಭವಿಸಿದ ಶಿವಕುಮಾರ್ ಅವರು ಇಂದು ಪ್ರಖ್ಯಾತ ಇಂಜಿನಿಯರಿಂಗ್ ಕಾಲೇಜು ಮತ್ತಿತರ ಉತ್ತಮ ದರ್ಜೆಯ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿ ಹೆಸರು ಮಾಡಿರುವುದು ಅನೇಕರು ಮೆಚ್ಚಿರುವ ಸಂಗತಿ ತಮ್ಮ 47ನೇ ವಯಸ್ಸಿನಲ್ಲಿ ಎಂಎ ಪರೀಕ್ಷೆಗೆ ಕೂತು ಪದವಿ ಪಡೆದಿದ್ದು ಇವರ ಛಲಕ್ಕೆ ಇನ್ನೊಂದು ಸಾಕ್ಷಿ ಕೆಪಿಸಿಸಿ ಅಧ್ಯಕ್ಷರಾಗಿ ಜವಾಬ್ದಾರಿ ಸ್ವೀಕರಿಸುವುದರೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಮಾಸ್ ಬೇಸ್ಡ್ ಪಾರ್ಟಿ ಎಂಬ ಹಣೆಪಟ್ಟಿಯಿಂದ ಕಾಡ್ರ್ ಬೇಸ್ಡ್ ಪಾರ್ಟಿಯಾಗಿ ಪರಿವರ್ತನೆ ಮಾಡುವ ಕನಸು ಹೊತ್ತಿರುವ ಶಿವಕುಮಾರ್ ಪಕ್ಷದ ಕಾರ್ಯಕರ್ತರ ಧ್ವನಿಯೇ ಪಕ್ಷದ ಅಧ್ಯಕ್ಷರ ಧ್ವನಿಯಾಗಬೇಕು ಎಂಬ ಅಚಲ ನಂಬಿಕೆ ಇಟ್ಟವರು ಈ ಕನಸುಗಳು ಈಡೇರುವುದು ಆ ಕನಸು ಕಂಡವರು ಡಿಕೆ ಶಿವಕುಮಾರ್ ಅಂತವರಾಗಿದ್ದಾಗ ಮಾತ್ರ ಎಂದು ಅವರ ಬೆಂಬಲಿಗರು ಹೆಮ್ಮೆಯಿಂದ ಹೇಳುತ್ತಾರೆ ರಾಜ್ಯದ ರಾಜಕೀಯ ರಂಗದಲ್ಲಿ ಎದ್ದು ಕಾಣುವ ಹೆಸರು ಡಿಕೆ ಶಿವಕುಮಾರ್ ಪಕ್ಷದ ಹೈಕಮಾಂಡ್ ಪಾಲಿಗೆ ಶಿವಕುಮಾರ್ ಟ್ರಬಲ್ ಶೂಟರ್ ಮಾಧ್ಯಮದ ಡಿಕೆಶಿ ಆದರೆ ಜನರ ಬಾಯಲ್ಲಿ ಇವರು ಡಿಕೆ ಎಂದೇ ಪ್ರಚಲಿತರು ಶಿವಕುಮಾರ್ ಜನಿಸಿದ್ದು ಬೆಂಗಳೂರು ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿ ತಂದೆ ಕೆಂಪೇಗೌಡ ತಾಯಿ ಗೌರಮ್ಮ ಏಳನೇ